हेलो फ्रेंड्स, एल्लरिगू नमस्कार। उडुपी मंगळूरु कडे नावु ओंदु फेमस आद कोट्टे कडबु अंत माड्तीवि। ई कोट्टे कडबु इड्ली तरने साफ्ट आगिरुत्ते, आद्रे हलसिन एलेयल्लि माडोद्रिंद अदक्के ओंदु तर परिमळ इरुत्ते, बहळ घम घम अंत साफ्ट आगिरुत्ते। इन्न ई कोट्टे कडबु माडोदक्कोस्कर नावु मोदलिगे कोट्टे माड्कोबेकु, अंद्रे औटर ओंदु कवर तर माड्कोबेकु हलसिन एलेयल्लि। आ हलसिन एलेयल्लि कोट्टे हेगे माडोदु अंत नानु इवत्तु फस्ट तोरिस्ता इद्दीनि। मुंदिन वीडियोदल्लि पूर्ति कोट्टे कडबु हेगे माडोदु अन्नोदन्न कूड तोरिस्तीनि। ईग कोट्टे माडोदक्कोस्कर नानु हलसिन एलेगळन्नु तगोंडिद्दीनि। ओंदु 20 हलसिन एलेयल्लि निमगे 5 कोट्टे कडबु आगुत्ते। इदन्न फस्ट चेन्नागि तोळ्कोबेकु, एने अदर मेले डस्ट इद्रु कूड फस्ट तोळियोदु बहळ मुख्य। ई तर हलसिन एलेयल्लि माड्कोळ्ळोद्रिंद पात्रे तोळियोंत आवश्यकतेने इरोदिल्ल। ತಿನ್ಬಿಟ್ಟು ಇದನ್ನ ಎಲೆನ ಬಿಸಾಡಿದ್ರಾಯ್ತು। ಇವಾಗ ಚೆನ್ನಾಗಿ ಎರಡೆರಡು ಸಲ ನಾನು ನೀರಲ್ಲಿ ತೊಳ್ಕೊತಾ ಇದೀನಿ, ಏನೇ ಡಸ್ಟ್ ಇದ್ರೂ ಹೋಗುತ್ತೆ ಅಂತ। ಇದು ತೊಳ್ಕೊಂಡು ಆದ್ಮೇಲೆ ಇವಾಗ ಒಂದು ಕ್ಲೀನ್ ಆಗಿರೋ ಬಟ್ಟೆನಲ್ಲಿ ವರ್ಸ್ಕೊತಾ ಇದೀನಿ। ಸ್ವಲ್ಪ ವರ್ಸ್ಕೊಂಡು ಆರಾಕಕ್ಕೆ ಬಿಟ್ಬಿಟ್ರೆ ಅದೇ ನೀರೆಲ್ಲ ಹಿಂಗ ಹೋಗಿ ನೀರೆಲ್ಲ ಹೋಗಿರುತ್ತೆ। ಸ್ವಲ್ಪ ಮೇಲ್ಗಡೆ ಮೇಲ್ಗಡೆ ವರ್ಸ್ಕೊಂಡಿದೀನಿ ಅಷ್ಟೇನೆ। ಇವಾಗ ಎಲ್ಲ ಒಣಗಾದ್ಮೇಲೆ ಇದನ್ನ ನಾನು ಕೊಟ್ಟೆ ಮಾಡ್ಕೊತಾ ಇದೀನಿ। ನೋಡಿ, ನೀರೆಲ್ಲ ಇವಾಗ ಹೋಗಿದೆ। ಅಂಚಿ ಕಡ್ಡಿ ಬರ್ಲು ಅಂತ ಸಿಗುತ್ತೆ, ನಿಮಗೆ ಎಲ್ಲಾರ್ಗೂ ಗೊತ್ತಿರಬೇಕು। ಅಂಚಿ ಕಡ್ಡಿ ಬರ್ಲಲ್ಲಿ ಹೊಸದಾಗಿ ನೀವು ಕಡ್ಡಿಗಳನ್ನ ತಗೊಳ್ಳಬೇಕು, ಗುಡಿಸಿರುವಂತ ಕಡ್ಡಿಗಳನ್ನ ತಗೊಳ್ಳಬೇಡಿ। ಇದನ್ನ ಒಂದಸಲ ತೊಳ್ಕೊಬೇಕು, ಸಣ್ಣ ಸಣ್ಣ ಕಡ್ಡಿಗಳನ್ನ ತೊಳ್ಕೊಂಡು ನಾನು ಇಟ್ಕೊಂಡಿದ್ದೀನಿ। ಹೊಸ ಅಂಚಿ ಕಡ್ಡಿ ಬರ್ಲು ಯೂಸ್ ಮಾಡಿದ್ರೆ ಒಳ್ಳೆಯದು, ಗುಡಿಸಿರುವಂತದ್ದು ತಗೊಳ್ಳಬೇಡಿ। ಇವಾಗ ಎಲ್ಲ ಅಂಚಿ ಕಡ್ಡಿ ತಗೊಂಡಿದ್ದೀನಿ ಹಾಗೂ ತೊಳ್ಕೊಂಡಿದ್ದೀನಿ। ಇದನ್ನ ಒಂದು ಕೊಟ್ಟೆ ಮಾಡೋದಕ್ಕೆ ನಾಲ್ಕು ಒಂದೇ ತರ ಸೈಜ್ ಇರೋ ಹಲಸಿನ ಎಲೆಗಳು ಬೇಕಾಗುತ್ತೆ। ಒಂದೇ ಸೈಜ್ ಇರೋ ಹಲಸಿನ ಎಲೆನಲ್ಲಿ ಮಾತ್ರ ಒಂದು ಕೊಟ್ಟೆ ಆಗುತ್ತೆ, ಚಿಕ್ಕದು ದೊಡ್ಡದು ಮಿಕ್ಸ್ ಮಾಡಂಗಿಲ್ಲ। ಒಂದೇ ಸೈಜ್ ಅಲ್ಲಿರೋ ನಾಲ್ಕು ಎಲೆಗಳನ್ನ ಆರಿಸಿಕೊಂಡು, ನೋಡಿ, ಮೂರು ಎಲೆಗಳನ್ನ ಈ ತರ ಅದರನ್ನ ತುದಿ ಇಟ್ಕೊಂಡು ಫಸ್ಟ್ ಇಲ್ಲಿ ನಾವು ಕಡ್ಡಿಯಿಂದ ಚುಚ್ಚಕೋಬೇಕು। ಈ ತರ ನೋಡ್ತಾ ಇದಿರಲ್ಲ ವಿಡಿಯೋನಲ್ಲಿ, ಈ ತರ ಅಂಚಿ ಕಡ್ಡಿನ ಚುಚ್ಚಕೊಂಡು ಇಟ್ಕೊಂಡಿದ್ದೀನಿ। ಎರಡು ಸಲ ಬೇಕಾದರೂ ನೀವು ಟೈಟಾಗಿ ಇದನ್ನು ಚುಚ್ಚಿಕೊಳ್ಬೋದು। ಮೂರು ಎಲೆ ಆದಮೇಲೆ ಇನ್ನೊಂದು ಎಲೆನ ಅದರ ಮೇಲಿಟ್ಟು ಮತ್ತೆ ಅಂಚಿ ಕಡ್ಡಿನ ಇಲ್ಲಿ ಚುಚ್ಚಿ ಫಿಕ್ಸ್ ಮಾಡ್ಕೋಬೇಕು। ನಾಲ್ಕು ಎಲೆಗಳನ್ನು ಈ ಥರ ನಾಲ್ಕು ಸೈಡ್ ಬರೋ ರೀತಿಯಲ್ಲಿ ಈ ಥರ ನೋಡಿ ಚುಚ್ಚಿಕೊಂಡಿದ್ದೀನಿ। ಇವಾಗ ಒಂದು ಎಲೆಯನ್ನು ನಾವು ಮಡಚ್ಕೋಬೇಕು, ಒಂದು ಎಲೆನ ಮಡಚ್ಕೊಂಡು ಅದ್ರ ಮೇಲೆ ಇನ್ನೊಂದು ಎಲೆನ ತಗೊಂಡು ಬರಬೇಕು, ಆವಾಗಲೇ ಅದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ। ನೋಡಿ, ಈ ಥರ ಮಡಚ್ಕೊಂಡಾದ್ಮೇಲೆ ಇನ್ನೊಂದು ಎಲೆನ ಅದರ ಪಕ್ಕದ ಎಲೆನ ಅದ್ರ ಮೇಲ್ಗಡೆ ಹೀಗೆ ಟ್ವಿಸ್ಟ್ ಮಾಡಿಕೊಂಡು ಕಾರ್ನರ್ ನೋಡಿ ಈ ಥರ ಬಂದಿದೆ। ನೋಡಿ, ಒಂದ್ಸಲ ಗೊತ್ತಾಗಲಿಲ್ಲ ಅಂದರೆ ಮಡಚಿಬಿಟ್ಟು ಇನ್ನೊಂದು ಎಲೆನ ಅದ್ರ ಮೇಲಿಟ್ಟರೆ ಈ ಥರ ಟ್ವಿಸ್ಟ್ ಮಾಡ್ಕೊಂಡಿಟ್ರೆ ಕಾರ್ನರ್ ಈ ಥರ ಬರುತ್ತೆ, ಆವಾಗ ಹಿಟ್ಟು ಆಚೆ ಬರೋದಿಲ್ಲ। ಈ ಥರ ಆದಮೇಲೆ ಒಂದು ಅಂಚಿ ಕಡ್ಡಿನ ಚುಚ್ಕೋಬೇಕು, ಬೇಕಿದ್ರೆ ನೀವು ಕೆಳಗಡೆ ಒಂದ್ಸಲ ಚುಚ್ಚಿಕೊಂಡು ಮೇಲ್ಗಡೆ ಇನ್ನೊಂದ್ಸಲ ಕೂಡ ಅಂಚಿ ಕಡ್ಡನ್ನು ಚುಚ್ಚಿಕೊಂಡು ಎರಡು ಸೈಡಲ್ಲೂ ನೀವು ಅಂಚಿ ಕಡ್ಡಿ ಚುಚ್ಕೊಳ್ಬೇಕಾದ್ರೆ ನೀವು ಟೈಟ್ ಮಾಡ್ಕೋಬೋದು। ನಾನು ಒಂದೇ ಕಡೆ ಚುಚ್ಕೊಂಡಿದ್ದೀನಿ, ನನಗೆ ಅಭ್ಯಾಸ ಇದೆ ಈ ಥರ ಮಾಡಿ, ಹಿಟ್ಟು ಆಚೆ ಬರೋಲ್ಲ। ನೀವು ಫಸ್ಟ್ ಮಾಡ್ತಾ ಇದ್ದರೆ ಎರಡು ಅಂಚಿ ಕಡ್ಡಿನ ಚುಚ್ಕೊಳ್ಳಿ ಅಲ್ಲಿ। ಇವಾಗ ಮತ್ತೆ ಇನ್ನೊಂದು ನಾನು ಈ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಅದ್ರ ಮೇಲೆ ಓವರ್ ಲ್ಯಾಪ್ ಮಾಡ್ತಾ ಇದ್ದೀನಿ। ನೋಡಿ, ಓವರ್ ಲ್ಯಾಪ್ ಮಾಡಿ ಅಲ್ಲಿ ಟ್ವಿಸ್ಟ್ ಮಾಡಿದ್ರೆ ಈ ಥರ ಕಾರ್ನರು ಫುಲ್ಲು ಕ್ಲೋಸ್ ಆಗುತ್ತೆ, ಆವಾಗಲೇ ನಾವು ಅಂಚಿ ಕಡ್ಡಿನ ಕೆಳಗಡೆ ಒಂದು ಮೇಲ್ಗಡೆ ಒಂದು ಬೇಕಾದರೆ ಕರೆಕ್ಟಾಗಿ ಬರಬೇಕು ಅಂದರೆ ಎರಡೆರಡು ಸಲ ನೀವು ಚುಚ್ಕೊಳ್ಬೋದು। ನಂಗೆ ಅಭ್ಯಾಸ ಇರೋದ್ರಿಂದ ನಾನು ಈ ಥರ ಮಾಡ್ಕೋತಾ ಇದ್ದೀನಿ। ನೋಡಿ, ಇವಾಗ ಒಂದು ಕಾರ್ನರ್ ಆಯಿತು, ಇವಾಗ ಇನ್ನೊಂದು ಕಡೆನೂ ಮೂರನೇ ಎಲೆನೂ ಹಾಗೆ ಮಾಡ್ಕೋತಾ ಇದ್ದೀನಿ। ನೋಡಿ, ಚುಚ್ಚಿದ್ದೀನಿ ಈ ಥರ, ಚುಚ್ಚಿ ಟ್ವಿಸ್ಟ್ ಮಾಡಿಕೊಂಡು ಇಲ್ಲೊಂದು ಅಂಚಿ ಕಡ್ಡಿ ಚುಚ್ಕೋತಾ ಇದ್ದೀನಿ। ಬೇಕಿದ್ರೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಮಾಡಿಕೊಂಡ್ರೆ ಇನ್ನೂ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಹಿಟ್ಟು ಒಂಚೂರು ಆಚೆ ಬರೋದಿಲ್ಲ। ನೋಡಿ, ನಾಲ್ಕನೇ ಎಲೆನೂ ಕೂಡ ಟ್ವಿಸ್ಟ್ ಮಾಡಿಕೊಂಡು ಅದ್ರ ಮೇಲೆ ತಂದುಬಿಟ್ಟು ಇವಾಗ ಅಂಚಿ ಕಡ್ಡಿನ ಚುಚ್ಕೋತಾ ಇದ್ದೀನಿ। ಕಾರ್ನರಿಂದ ಏನಾರು ಹಿಟ್ಟು ಬರ್ತಿದೆಯಾ ಅಂತ ನೀವು ಒಳಗಡೆಯಿಂದ ನೋಡ್ಕೋಬೇಕು। ಹಿಟ್ಟು ಹಾಕೋ ಮುಂಚೆನೇ ನೀವು ಕೊಟ್ಟೆ ಕಡುಬು ಮಾಡ್ಕೊಳ್ಳೋ ಮುಂಚೆನೆ ಆಚೆ ಬರುತ್ತಾ ತೂತಿದೆಯಾ ಅಂತ ನೋಡಿಕೊಂಡು ಬೇಕಿದ್ರೆ ಮತ್ತೆ ಟ್ವಿಸ್ಟ್ ಮಾಡಿ ಚುಚ್ಕೊಳ್ಬೋದು। ಅಭ್ಯಾಸ ಮಾಡ್ತಾ ಮಾಡ್ತಾ ಬರುತ್ತೆ। ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟೆ ರೆಡಿಯಾಗಿದೆ, ಸ್ಟ್ರೈಟಾಗಿ ಕೂತ್ಕೋಬೇಕು ಹಿಂಗೆ। ನೋಡಿ, ಈ ಥರ ಕೂತ್ಕೋಬೇಕು, ಈ ಥರ ನೀವು
ಮಾಡಿಕೊಂಡ್ರೆ ಆರಾಮಾಗಿ ಹೊಟ್ಟೆ ಕಡುಬು ಮಾಡ್ಕೊಳ್ಬಹುದು. ಪಾತ್ರೆ ತೊಳೆಯುವಂತ ಅವಶ್ಯಕತೆನೇ ಇರೋದಿಲ್ಲ. ಆಮೇಲೆ ಮೇಲ್ಗಡೆ ಮೂರು ಎಲೆಗಳ ಕಡ್ಡಿಯನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅಡ್ಡ ಬರುತ್ತೆ ಹಿಟ್ಟು ಹಾಕಬೇಕಾದ್ರೆ, ಆಮೇಲೆ ತೆಗಿಬೇಕಾದ್ರೆ ಅಂತ. ಮತ್ತು ಚೆನ್ನಾಗೂ ಕಾಣುತ್ತೆ ಅಂತ ಕಡ್ಡಿ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ಬಿಡ್ಬೋದು. ಏನು ಅವಶ್ಯಕತೆ ಇಲ್ಲ ಕಡ್ಡಿ ಕಟ್ ಮಾಡ್ಕೊಳ್ಳೋದು, ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಮೂರು ಕಡ್ಡಿಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಕಡ್ಡಿ ಹಿಡ್ಕೊಳ್ಳೋದಕ್ಕೆ ಹಿಟ್ಟು ಹಾಕಬೇಕಾದ್ರೆ ಬಿಟ್ಟಿದ್ದೀನಿ. ಇದರೊಳಗಡೆ ನಾವು ಕೊಟ್ಟೆ ಕಡುಬಿನ ಹಿಟ್ಟನ್ನು ಹಾಕ್ಕೊಂಡು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಕೊಟ್ಟೆ ಕಡುಬು ಪೂರ್ತಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕೊಟ್ಟೆ ಮಾಡೋದು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.